ಹಲೋ, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಕ್ಲಿಪ್ಸ್. ಹೇಗಿದ್ದೀರಾ ಎಲ್ರು? ಅಂದ್ರೆ ಅದು ಬೆಡ್ರೂಮ್ ಅಲ್ಲ, ಡ್ರೆಸ್ಸಿಂಗ್ ರೂಮ್ ಅಂತಾನೆ ಹೇಳ್ಬೋದು. ನಾವ್ ಯೂಶಲಿ ಯೂಸ್ ಮಾಡ್ತಾ ಇರೋದೇ ಆತರ. ಅಲ್ಲಿ ಯಾರು ಮಲ್ಗಲ್ಲ. ಡ್ರೆಸ್ಸಿಂಗ್ ಟೇಬಲ್ ಇದೆ, ವಾರ್ಡ್ರೋಬ್ ಇದೆ, ಹಾಗಾಗಿ ನಾವ್ ಅದನ್ನ ಡ್ರೆಸ್ಸಿಂಗ್ ರೂಮ್ ತರಾನೇ ಯೂಸ್ ಮಾಡೋದು. ಸೊ ಆ ರೂಮ್ ನ ಆರ್ಗನೈಸೇಷನ್ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಎಲ್ಲದಕ್ಕೂ ಕ್ರಿಟಿಸೈಸ್ ಮಾಡೋರು ಒಂದ್ ಸ್ವಲ್ಪ ಜನ ಇದ್ದೇ ಇರ್ತೀರಾ. ಏನಂದ್ರೆ ತೋರ್ಸ್ಕೊಳಕ್ಕೆ ಇದು ಅಂತ. ಈ ಒಂದು ಕಮೆಂಟ್ಗೆನೆ ನಾನು ಯೋಚನೆ ಮಾಡಿ ಆರ್ಗನೈಸೇಷನ್ ವಿಡಿಯೋಸ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ನನಗಿಷ್ಟ, ನನ್ನ ಲೈಫ್ ಸ್ಟೈಲ್ ನನ್ನ ಇಷ್ಟ. ನಾನು ಈಗಂತಲ್ಲ, ಎಷ್ಟೋ ವರ್ಷಗಳಿಂದ ಈ ಮನೆ ಕಟ್ಸೋಕೆ ಬೇಸ್ಮೆಂಟ್ ಹಾಕ್ತಾಗಿಂದ ಈ ಕಾರ್ನರ್ಗೆ ಈ ವಸ್ತು ಬೇಕು, ಅಲ್ಲಿಗೆ ಅದು ಬೇಕು, ಇಲ್ಲಿಗೆ ಇದು ಬೇಕು ಅಂತ ನಾನು ತಗೊಳಕ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ನನ್ ತುಂಬಾ ಇಷ್ಟ ಅದೆಲ್ಲ. ಈ ರೀತಿ ನಾನ್ ತಗೊಂಡು ಆರ್ಗನೈಸ್ ಮಾಡಿಟ್ಕೊಂಡಿರ್ತೀನಿ. ಅದನ್ನ ನೋಡಿದಾಗ ಏನನ್ಸುತ್ತೆ, ತೋರ್ಸ್ಕೊಳಕ್ಕೆ ನೀವು ವಿಡಿಯೋ ಮಾಡ್ತೀರಾ ಅಂತ ಕೆಲವೊಬ್ರು ಕಮೆಂಟ್ ಹಾಕ್ತಾರೆ. ಹಾಗಾಗಿ ಇಷ್ಟಪಟ್ಟು ನೋಡೋರು ಬೇಜಾರಾಗ್ಬೇಡಿ. ನಿಮ್ಗೋಸ್ಕರ ನಾನು ಈ ಆರ್ಗನೈಸೇಷನ್ ವಿಡಿಯೋನ ಮಾಡಿದ್ದೀನಿ. ಸೊ ನೋಡಿ, ಇಷ್ಟ ಆಗುತ್ತೆ, ಇಷ್ಟ ಆದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿದ್ರೆ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದಾಗ ನಿಮ್ಗೂ ಕೂಡ ಕೆಲವೊಂದು ಟಿಪ್ಸ್ ಸಿಗುತ್ತೆ, ಹೇಗೆ ಆರ್ಗನೈಸ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಅನ್ನೋದೇ ಒಂದು ಉದ್ದೇಶದಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹೋಗೋಣ, ಬನ್ನಿ ಬನ್ನಿ. ಇವಾಗ ಆರ್ಗನೈಸೇಷನ್ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ಆಗಿಲ್ಲ, ಹಾನೆಸ್ಟಾಗಿ ರಿವ್ಯೂ ಕೂಡ ಕೊಡ್ತೀನಿ, ಏನಾಗಿಲ್ಲ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್, ನೀವು ನೋಡ್ಬೋದು. ಇಲ್ಲಿ ಕೆಳಗಡೆ ಎರಡು ದೊಡ್ಡ ಡ್ರಾ ಇದೆ, ಪಕ್ಕದಲ್ಲಿ ಒಂದು ಲಾಂಗ್ ಕ್ಯಾಬಿನೆಟ್ ಇದೆ. ಓಕೆ, ಹಾಗೆ ಈ ಚೆಸ್ಟ್ ಆಫ್ ಡ್ರಾವರ್ಸ್ನ ಮೊನ್ನೆ ನಾನು, ಇದು ನಮ್ಮ ಸ್ಟೋರ್ ರೂಮಲ್ಲಿತ್ತು, ನನಗೆ ಬೇಕು ಅಂತೇಳಿ ಇದನ್ನು ಎಕ್ಸ್ಟ್ರಾ ತರಿಸ್ಕೊಂಡಿದ್ದೀವಿ, ಚೆಸ್ಟ್ ಆಫ್ ಡ್ರಾವರ್. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಇದ್ದ ಎಲ್ಲ ವಸ್ತುನೂ ಖಾಲಿ ಮಾಡಿ ಕ್ಲೀನ್ ಮಾಡಿದ್ದೀನಿ. ಎಲ್ಲೋಯ್ತು, ಏನಾಯಿತು, ಎಲ್ಲೆಲ್ಲಿ ಇಟ್ಟಿದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಲಾಂಗ್ ಮಿರರ್ನ ಹಾಕಿದ್ದೀವಿ, ಇಲ್ಲಿರೋದು ನನ್ನ ಡ್ಯಾಡಿ ಫೋಟೋ. ಓಕೆ, ಬನ್ನಿ, ಇವಾಗ ಎಲ್ಲಿ ಏನು ಆರ್ಗನೈಸ್ ಮಾಡಿದ್ದೀನಿ ತೋರಿಸ್ತೀನಿ. ಫಸ್ಟು ಈ ಲಾಂಗ್ ಕ್ಯಾಬಿನೆಟ್ನ ನೋಡೋಣ. ಡೋರ್ಗೆ ಎರಡು ನೆಕ್ ಪೀಸ್ ಚೈನ್ ಇದೆ, ಹಾಗೆ ರಾಗಿ ಕಣದಲ್ಲಿ ತಗೊಂಡಂಥ ಒಂದು ಕೀ ಬಂಚ್ ಇಲ್ಲಿ, ಅದು ಆರ್ಗನೈಸ್ ಮಾಡಬೇಕಾಗಿರೋದು ಅಷ್ಟು. ನೇಲ್ ಪಾಲಿಶ್, ಓಕೆ, ಮೆಸಪ್ ಆಗಿದೆ ಪೂರ್ತಿ. ಇವಾಗ ಆರ್ಗನೈಸ್ ಮಾಡೋ ನೇಲ್ ಪಾಲಿಶ್ ಇದೆ. ಅದು ಬಿಟ್ಟರೆ ಈ ಆರ್ಗನೈಸರ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರೋ ಆರ್ಗನೈಸರ್ಸ್. ಇದು ನನಗೆ ತುಂಬ ಇಷ್ಟ ಆಯಿತು. ಬ್ಯೂಟಿಫುಲ್ ಅನ್ನೋದಕ್ಕಿಂತ ತುಂಬ ನೀಟಾಗಿ ನಾವು ಇಯರಿಂಗ್ಸ್ನ ಆರ್ಗನೈಸ್ ಮಾಡ್ಬೋದು. ಚಿಕ್ಕ 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 ಕಂಪಾರ್ಟ್ಮೆಂಟ್ಸ್ ಇದೆ ನೋಡ್ಬೋದು, ಎಷ್ಟು ನೀಟಾಗಿ ಪ್ರತಿಯೊಂದನ್ನು ಆರ್ಗನೈಸ್. ಒಂದೊಂದು 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 ಸೆಟ್ಟು ತೆಗಿಯೋಕ್ಕೆ ಕೂಡ ಈಸಿ. ಇದೆಲ್ಲ ನನ್ನ ಇಯರಿಂಗ್ಸ್, ಎಲ್ಲದನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನೋಡ್ಬೋದು. ಇದು ಯಾವುದು ಗೋಲ್ಡ್ ಅಲ್ಲ, ಎಲ್ಲ ಆರ್ಟಿಫಿಷಿಯಲು, ಟೆರಕೋಟಾ, ಹಾಗೆ ಸಿಲ್ವರ್ ಜ್ಯುವೆಲ್ರಿ, ಮೆಟಲ್ ಜ್ಯುವೆಲ್ರಿ, ಆಕ್ಸಿಡೈಸ್ ಜ್ಯುವೆಲ್ರೀಸ್ ಎಲ್ಲ ಇದೆ. ಇದೆಲ್ಲ ಎಕ್ಸ್ಟ್ರಾ ಬೀಡ್ಸ್, ಇಲ್ಲೂ ಕೂಡ ಆ ರೀತಿ ಎಕ್ಸ್ಟ್ರಾ ಬೀಡ್ಸ್ ಇದೆ. ಕೆಲವೊಂದು ಲಾಂಗ್ ಇಯರಿಂಗ್ ಮೊನ್ನೆ ಹಾಕ್ಕೊಂಡಿದ್ದಲ್ಲ, ಅದು ಟೆರಕೋಟಾ ಜ್ಯುವೆಲ್ರೀಸ್ ಇಲ್ಲಿದೆ. ಸುಮಾರು ಟೆರಕೋಟಾ ಜ್ಯುವೆಲ್ರಿ ನಾನು ಹಾಗೆ ಇಟ್ಕೊಂಡಿದ್ದೆ, ನಂಗೆ ತುಂಬ ಇಷ್ಟ. ಸೊ ಇದು ಸೇಫಾಗಿ ಆರ್ಗನೈಸ್ಡಾಗಿ ಇಲ್ಲಿರುತ್ತೆ. ಹಾಗೆ ನನ್ನ ವಾಚ್ಗಳೆಲ್ಲ ಇಲ್ಲಿ ಒಂದು ಜಸ್ಟ್ ಹಾಗೆ ಇಟ್ಟಿದ್ದೀನಿ, ನಂಗೆ ಬೇಕಾಗಿದ್ದು ಎತ್ಕೋಬೋದು ಅಂಥೇಳಿ. ಸುಮಾರು ನನಗೆ ಇಷ್ಟ ಫಾಸ್ಟ್ ಟ್ರ್ಯಾಕ್ ವಾಚಸ್ಸೇ ಜಾಸ್ತಿ ಇರೋದು. ಆಲ್ಮೋಸ್ಟ್ ಈಗ ನನ್ನ ಕೈಯಲ್ಲಿ ನೀವು ನೋಡ್ತಾರ ಎಲ್ಲ ವಾಚಸ್ಸು ಫಾಸ್ಟ್ ಟ್ರ್ಯಾಕ್ ವಾಚಸ್ಸೇ ಇಲ್ಲಿರೋದು. ಅದಿಷ್ಟು ವಾಚಸ್. ಇದು ಒಂದು ಬಾಸ್ಕೆಟ್ ಮಾಡಿದ್ದೀನಿ, ಚಿಕ್ಕ ಪುಟ್ಟ ಬಾಸ್ಕೆಟ್. ರೆಗ್ಯುಲರಾಗಿ ನಾನು ಏನು ಯೂಸ್ ಮಾಡ್ತೀನಲ್ಲ, ತೆಗೆದ ತಕ್ಷಣ ಲೋಟಸ್ ಕ್ರೀಮ್ ಇದೆ, ಹಾಗೆ ಒಂದು ಲಿಪ್ ಜೆಲ್ ಇದೆ, ಒಂದು ಕಾಜಲ್ಲು, ಬಿಂದಿ, ಇಷ್ಟು ನಾನು ರೆಗ್ಯುಲರಾಗಿ ಹಚ್ಕೊಳ್ಳೋದ್ರಿಂದ. ಇದು ಇಟ್ಟಿರ್ತೀನಿ, ಅದನ್ನು ರೆಗ್ಯುಲರಾಗಿ ಹಚ್ಕೊಳ್ಳಲ್ಲ, ಒಂದು ಅಲೋವೆರಾ ಜೆಲ್ ಹಚ್ಕೊಂಡ್ರೆ ಮುಗ್ದೋಯ್ತು, ಆ ಥರ ಇರ್ತೀನಿ. ಹಾಗೆ ಇಲ್ಲಿ ಮೇಲೆ ಹೋದರೆ ಇದು ನಾನು ತುಂಬ ಚಿಕ್ಕವಳಿದ್ದಾಗ ತೊಗೊಂಡಿದ್ದು ಅಂತ ಅನಿಸುತ್ತೆ ನನಗೆ. ಡ್ರಾವರ್ಸ್ ಇದೆ, ಆಲ್ಮೋಸ್ಟ್ ಏನೂ ಇಲ್ಲ ಅದರಲ್ಲಿ, ವೇಸ್ಟ್ ಬೀಚ್ ಅದು ಇದೆ ಅಷ್ಟೇ. ಇದನ್ನೊಂದು ಖಾಲಿ ಮಾಡಿ ಕ್ಲೀನ್ ಮಾಡಬೇಕು ಅದರಲ್ಲಿ ಏನಿರೋದು. ಹಾಗೆ ಇಲ್ಲಿ ಐಬ್ರೋ ಬ್ರಷ್ ಆಗಲಿ, ಕೆಲವೊಂದು ಲಿಪ್ ಲೈನರ್ಸ್ ಆಗಲಿ, ಸುಮಾರು ಕಲೆಕ್ಷನ್ಸ್ ಅಂತ, ಕಾಜಲ್ ಆಗಲಿ, ಎಲ್ಲ ಇದರಲ್ಲಿ ಇದೆ. ಹಾಗೆ ಇದು ಇದು ಒಂದು ಇಲ್ಲಿ ಎಲೈಟಿನ್ ಇದೆ. ಇದು ಇವಾಗ ಬರ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಒಂದು 15 ಇಯರ್ಸ್ ಓಲ್ಡ್ ಲಿಪ್ಸ್ಟಿಕ್ ಇದು. ನನಗೆ ಕಲರ್ ತುಂಬ ಇಷ್ಟ ಆಗಿರೋದ್ರಿಂದ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ, ಇಟ್ಕೊಂಡಿದ್ದೀನಿ. ಹಾಗೆ ಇದು ಕಲರ್ ಬಾರ್ದು,
ರೀಸೆಂಟಾಗಿ ನಾನು ಮಾಲ್ಗೆ ಹೋದಾಗ ತೊಗೊಂಡಿದ್ದು, ಇಷ್ಟಪಟ್ಟು ನಾನು ಹೇಳಿದ್ರೆ ನಾನು ತೊಗೋತೀನಿ, ಹಚ್ಕೊಂಡಾಗ ಯಾಕೋ ಸರಿ ಇಲ್ಲ ಅಂತ ಹೇಳಿ ನಾನು ಅದನ್ನು ಬಿಟ್ಬಿಡ್ತೀನಿ. ಇದೇ ರೀತಿ ಹಚ್ಕೊಳಕ್ಕೆ ಹೋಗಿಲ್ಲ, ತಂದಿದ್ದು ಹಾಗೆ ಇದೆ. ಇದು ಅದ್ರ ಮೇಲೆ ಹೋದರೆ ಅಲೋವೆರಾ ಜೆಲ್ ಇದೆ, ಇದಿಷ್ಟು ಡಿಯೋ ಸ್ಪ್ರೇಸು, ಪರ್ಫ್ಯೂಮ್ಸು ಈ ಒಂದು ಬಾಸ್ಕೆಟಲ್ಲಿದೆ. ಓಕೆ, ಎಕ್ಸ್ಟ್ರಾ ಹಿಮಾಲಯ ಫೇಸ್ ವಾಶ್ ಇದೆ ಅಲ್ಲಿ. ಇದಿಷ್ಟು ಈ ಲಾಂಗ್ ಕ್ಯಾಬಿನೆಟ್ ಆರ್ಗನೈಸ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದೆ. ಬನ್ನಿ ಚೆಸ್ಟ್ ಆಫ್ ಡ್ರಾವರ್ಸ್ಗೆ ಹೋಗೋಣ. ಫಸ್ಟ್ ಒನ್, ಇದಿಷ್ಟು ನನ್ನ ಕ್ಲಚಸ್ಸು, ಹೇರ್ ಕ್ಲಚಸ್ಸು ಮತ್ತು ಬನಾನಾ ಕ್ಲಿಪ್ಸು, ಇದಿಷ್ಟು ಮುಂದ್ಗಡೆ ಇಟ್ಟಿದ್ದೀನಿ ನಾನು. ಇದರಲ್ಲಿ ಈ ಡ್ರಾವರಲ್ಲೇ ಒಂದು ಸೆಪ್ರೇಟರ್ ಇದೆ. ಸೊ ಹಾಗೆ ನನ್ನ ಕೂಮ್ಸ್, ನಾನು ಯೂಸ್ ಮಾಡೋ ಅಷ್ಟೇ ಕೂಮ್ಸ್ ಇಲ್ಲಿ ಇಟ್ಟಿದ್ದೀನಿ. ಯಾರಾದರೂ ಗೆಸ್ಟ್ ಬಂದರೆ ಯೂಸ್ ಮಾಡೋಕ್ಕೆ ನಾನು ಇಲ್ಲಿ ಬಾಸ್ಕೆಟಲ್ಲೇ ಇಟ್ಬಿಟ್ಟಿದ್ದೀನಿ ಕೂಮ್ಸ್ನ. ಇದಿಷ್ಟು ಕ್ಲಿಪ್ಸು, ಹಾಗೆ ಹೇರ್ ಬ್ಯಾಂಡ್ಸು ಅಂದರೆ ಹೇರ್ ರಬ್ಬರ್ ಬ್ಯಾಂಡ್ಸ್, ಇದು ಇಷ್ಟು ಆ್ಯಂಕ್ಲೆಟ್ಸ್, ಹಾಗೆ ಹೇರ್ ಆಕ್ಸೆಸರೀಸ್ ಹಿಂದ್ಗಡೆ ಇದೆ ಇಲ್ಲೆಲ್ಲ. ನಾನು ಹೇಳಿದ್ನಲ್ಲ ಸೇಫ್ಟಿ ಪಿನ್ಸು, ಎಂಥ ರೇಷ್ಮೆ ಸೀರೆ ಇದ್ದರೂ ಕೂಡ ಈ ಥರ ಪಿನ್ಸ್ ನೀವು ತೊಗೊಂಡ್ರೆ ಅದು ಆರಾಮ್ಸೆ ಪೋಕ್ ಮಾಡ್ಬೋದು, ಅಂದರೆ ಚುಚ್ಕೊಳಕ್ಕೆ ಬರುತ್ತೆ, ಸೀರೆಗೆ ಚುಚ್ಚಕ್ಕೆ ಬರುತ್ತೆ, ಇಲ್ಲಾಂದರೆ ನಮ್ಗೆ ಹೋಗೋದೇ ಇಲ್ಲ. ಬಟ್ ನಾನು ಯೂಶ್ವಲಿ ಇದೇ ಪಿನ್ ಸುಮಾರು ವರ್ಷಗಳಲ್ಲಿ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಎಂಥ ಗಟ್ಟಿ ಸೀರೆ ಇದ್ದರೂ ಕೂಡ ಇದು ಯೂಸ್ ಮಾಡ್ಬೋದು ನಾವು. ಓಕೆ, ನೆಕ್ಸ್ಟ್ ಡ್ರಾವರ್ಗೆ ಹೋಗೋಣ. ಎಸ್, ಫುಲ್ ಕಾಸ್ಮೆಟಿಕ್ಸ್ ಇದೆ, ತೋರಿಸ್ತೀನಿ. ಇದು ವ್ಯಾಸ್ಲಿನ್ ಬಾಡಿ ಕ್ರೀಮ್ ಇದು, ಹಾಗೆ ಒಂದು ಎಕ್ಸ್ಟ್ರಾ ಲೋಟಸ್ ಕ್ರೀಮ್ ಹೊಸದು ಹಾಗೆ ಇಟ್ಟಿದ್ದೀನಿ. ಇದು ಕುಂಕುಮಾದಿ ತೈಲ ಇದೆ, ಲಿಪ್ ಬಾಮ್ ಇದೆ, ಇದು ಲ್ಯಾಕ್ಮಿದು ಲಿಪ್ ಗ್ಲಾಸ್ ಇದೆ, ಹಾಗೆ ಸದೇವ್ದು ಅಲೋವೆರಾ ಜೆಲ್ ಇದೆ, ಲೋಟಸ್ದು ಪಿಂಕ್ ಕಲರ್ ಕ್ರೀಮ್, ಲೋಟಸ್ದು ಇನ್ನೊಂದು ಕ್ರೀಮ್, ಅಲೋವೆರಾ ಜೆಲ್ ಇದು ಹಳೆಯದಿದು, ಐಬ್ರೋಸ್ ಮಾಡಿದಾಗ ಯೂಸ್ ಮಾಡ್ತಿರ್ತೀನಿ ಇದು. ಹಾಗೆ ಕಲರ್ ಬಾರ್ದಿದೆ, ವೆನಿಲ್ ಪಾಲಿಷ್ ರಿಮೂವರ್ ಇದೆ, ಹಾಗೆ ಮೇಕಪ್ ಸ್ಪಾಂಜಸ್ ಇದೆ ಹಿಂದ್ಗಡೆ. ಇದು ಒಂದು, ಇದು ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ ತೊಗೋಬೋದು, ಕೊಟ್ಟಾರಿಲ್ಲ ಅಂತ ಹೇಳಿ. ತುಂಬ ಕಾಸ್ಟ್ಲಿ ಏನಿಲ್ಲ, 115 ರೂಪಾಯಿ ಅಷ್ಟೇ. ಇದೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಬರುತ್ತೆ ಅನ್ನೋದು ಬಿಟ್ಟರೆ ಎಕ್ಸಲೆಂಟ್. ಯಾರಿಗೆಲ್ಲ ಫುಡ್ ಕ್ರೀಮ್ ಯೂಸ್ ಮಾಡ್ತಿರಲ್ಲ ನೈಟು, ಕ್ರ್ಯಾಕ್ ಇರುತ್ತಲ್ಲ ಅಂಥವ್ರು, ನೀವು ಸ್ವಲ್ಪ ಬಿಸಿನೀರಲ್ಲಿ ಕಾಲಿಟ್ಬಿಟ್ಟು ಆಮೇಲೆ ಇದನ್ನು ಹಚ್ಕೊಂಡು ಡೈಲಿ ಮಲಗಿದರೆ 100% ಸಾಫ್ಟಾಗಿರೋ ಕಾರ್ ಸಿಗುತ್ತೆ. ತುಂಬ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತೀನಿ ಇದನ್ನು. ಹಾಗೆ ಇನ್ನು ಕೆಲವೊಂದು ಪರ್ಫ್ಯೂಮ್ಸ್ ಇದೆ ಇಲ್ಲಿ. ಓಕೆ, ಇದಿಷ್ಟು ಕಾಸ್ಮೆಟಿಕ್ಸ್ದಾದರೆ ಲಾಸ್ಟ್ ಡ್ರಾವರಲ್ಲಿ ಬ್ಯಾಂಗಲ್ ಬಾಕ್ಸ್ ಇದೆ. ಇದಿಷ್ಟು ಸಿಂಗಲ್ ಬ್ಯಾಂಗಲ್ಸು ಅಂದರೆ ದೊಡ್ಡ ದೊಡ್ಡ ಬ್ಯಾಂಗಲ್ಸು. ಇಲ್ಲಿ ಗಾಜಿನ ಬಳೆಗಳಿದೆ, ತೆಗೆದು ತೋರಿಸಿದ್ರೆ ತುಂಬ ದೊಡ್ಡ ವೀಡಿಯೋ ಆಗುತ್ತೆ. ಇದರಲ್ಲಿ ಕೂಡ ಬಳೆ ಇದೆ, ಕೆಳಗಡೆನೂ ಬಳೆ ಇದೆ, ಹಾಗೆ ಅದು ನಮ್ಮ ಸೀಸರ್ದು ಪೌಡರ್ ಇದೆ. ಇದು ನಾನು ಎಲ್ಲಿಗಾದರೂ ಹೋದರೆ ತೊಗೊಂಡೋಗೋ ಟ್ರಾವೆಲ್ ಕಿಟ್, ಇದು ಮೇಕಪ್ ಕಿಟ್ ಎಲ್ಲ ರೆಡಿ ಇದೆ ಇದರಲ್ಲಿ. ನಿಮಗೆ ಆಲ್ರೆಡಿ ಎಲ್ಲದನ್ನು ಆರ್ಗನೈಸರಲ್ಲಿ ತೋರಿಸಿದಿರಲ್ಲ, ಆ ರೀತಿ ಕುಂಕುಮಾದಿ ತೈಲ ಬಾಡಿ ಸ್ಪ್ರೇ ಪ್ರತಿಯೊಂದು ಇದರಲ್ಲಿದೆ. ಇದು ಕಿಟ್ ರೆಡಿ ಇರುತ್ತೆ, ಹಾಗೆ ಎತ್ಕೊಂಡು ಹೋಗ್ಬೋದು ಅಂತ ಈ ಡ್ರಾವರಲ್ಲಿ ಇಟ್ಟಿದ್ದೀನಿ. ಓಕೆ, ಮೂವಿಂಗ್ ಟು ಈ ಕೆಳಗಡೆ ಡ್ರಾವರ್ ತೋರಿಸ್ತೀನಿ. ಕಾಟನ್ ಇದೆ, ಎಕ್ಸ್ಟ್ರಾ ಕಾಟನ್. ಹಾಗೆ ಇದು ಆಸ್ಟ್ರಿಂಜೆಂಟ್, ಇದು ನಾನು ಒಂದು 20 ಇಯರ್ಸ್ ಕೆಳಗಡೆ ನನಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದು. ಈ ಆಸ್ಟ್ರಿಂಜೆಂಟ್ ಏನಾದರೂ ಗಲೀಜಿದ್ರೆ, ಮೀನ್ಸ್ ಏನಾದರೂ ಕೊಳೆ ಇದ್ದರೆ ಬೇಗ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ. ಇದು ತುಂಬ ಹಳೆಯದು, ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಕೇಳಿದ್ರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರ. ಮೊಬೈಲ್ ಕ್ಲೀನ್ ಮಾಡೋಕ್ಕೆ ಅಥವಾ ಮಿರರ್ನ ಒರೆಸೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಹಾಗೆ ಇದು ಬಾಡಿ ಶಾಪ್ ಅವ್ರದ್ದಾ? ಓಕೆ, ಹಾಂ, ಇದು ಬಾಡಿ ಶಾಪ್ ಅವ್ರದ್ದು ಫ್ರಾಗ್ರೆನ್ಸ್ ಮಿಸ್ಟ್, ಇದು ಬಾಡಿ ಮಿಸ್ಟ್ ಇದು. ಹಾಗೆ ಇನ್ನೊಂದು ಆರಿಫ್ಲೇಮ್ದು ಪರ್ಫ್ಯೂಮ್ ಕೂಡ ಇದೆ ಇಲ್ಲಿ. ಸುಮಾರು ಪರ್ಫ್ಯೂಮ್ ಕಲೆಕ್ಷನ್ಸ್ ನಂಗೆ ತುಂಬ ಇಷ್ಟ. ಹಾಗೆ ಇದು ಗಾಜಿನ ಬಳೆ ಬಾಕ್ಸ್ ಇದೆ, ಅದಕ್ಕೆ ಇದೊಂದು ಎಂಟಿ ಬಾಕ್ಸ್ ಇದೆ. ಇವಾಗೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ರೆ ಸುಮಾರು ಸ್ಪೇಸ್ ನನಗೆ ಸಿಕ್ಕಿದೆ. ಈ ಕಡೆ ಫುಲ್ ಬಿಂದೀಸ್ ಇದೆ ನೋಡ್ಬೋದು, ಈ ಡ್ರಾ ಪೂರ್ತಿಯಾಗಿ ಬಿಂದೀಸ್ ಇದೆ, ಎಲ್ಲ ವೆರೈಟೀಸ್ ಬಿಂದೀಸ್ ಇದೆ. ಹಾಗೆ ನನ್ನ ತಮ್ಮ ಯು ಎಸ್ ಇಂದ ಈಗ 4 ಇಯರ್ಸ್ ಬ್ಯಾಕ್ ನನಗೆ ಇದು ತಂದುಕೊಟ್ಟಿದ್ದು. ಹೊಸದು ಹೆಂಗಿದೆಯೋ ಹಾಗಿದೆ ಐ ಶ್ಯಾಡೋ ಇದು. ಬಟ್ ಇದನ್ನು ನಾನು ಯೂಸ್ ಮಾಡದೇ ಇದ್ರೂ ಕೂಡ ಇದನ್ನು ಕಳ್ಕೊಳ್ಳೋಕೆ ಇಷ್ಟ ಅಲ್ಲ, ಹಾಗೆ ಇಟ್ಟಿದ್ದೀನಿ ನಾನು. ಒಂದು ಕೂಡ ಯೂಸ್ ಮಾಡದೆ ಹಾಗೆ ಇಟ್ಟಿದ್ದೀನಿ. ಇದು ಐ ಶ್ಯಾಡೋ ಪ್ಯಾಲೆಟ್ ವಿತ್ ಲಿಪ್ಸ್ಟಿಕ್ಸು ಮತ್ತು ಐ ಶ್ಯಾಡೋ ಇದೆ, ಚೆನ್ನಾಗಿದೆ.
ಸೊ ಈ ಡ್ರಾವರಿಂದ ಪಕ್ಕಕ್ಕೆ ಬಂದರೆ ಅಲ್ಲೊಂದು ಬಾಸ್ಕೆಟಲ್ಲಿ ಚಾಪೆಗಳಿದೆ. ಚಾಪೆಗಳಿಗೆ ಲೂಸ್ ಆಗಿರೋ ಹೇರ್ ಬ್ಯಾಂಡ್ ಬರುತ್ತಲ್ಲ ರಬ್ಬರ್ ಬ್ಯಾಂಡ್, ಆ ರಬ್ಬರ್ ಬ್ಯಾಂಡ್ನ ಹಾಕಿಟ್ಟಿದ್ದೀನಿ. ನನ್ನ ಯೋಗ ಮ್ಯಾಟ್ ಕೂಡ ಇದೆ ಅಲ್ಲಿ, ನೀವು ನೋಡ್ಬೋದು. ಯೋಗಾ ಮ್ಯಾಟ್ಸು ಚಾಪೆಯೇ ಹಾಗೆ ಇದೆ. ಇಲ್ಲಿ ನಮ್ಮ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಬೆಲ್ಟು, ಕೆಲವೊಂದು ದಾರಗಳು ಅಲ್ಲಿ ಇಲ್ಲಿ ಮಿಸ್ ಆಗುತ್ತೆ ಅಂತ ಈ ಥರ ಒಂದು ಇದರಲ್ಲಿ ಇಟ್ಟಿದ್ದೀನಿ ನಾನು ಬ್ಯಾಗಲ್ಲಿ ಇದಿಷ್ಟು ಬೆಲ್ಟ್ಸು. ಹಾಗೆ ವಾಷಿಂಗ್ ಮಷಿನ್ ಮೇಲೆ ವೇಯಿಂಗ್ ಸ್ಕೇಲ್ ಇದೆ. ನಾವು ಪದೇ ಪದೇ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕೆ ಅಂತ ಯೂಸ್ ಮಾಡ್ತಿರ್ತೀವಿ. ಹಾಗೆ ಬಾಸ್ಕೆಟಲ್ಲಿ ಇದು ಡಿಟರ್ಜೆಂಟ್ ಲಿಕ್ವಿಡ್ ಇದೆ, ಡಿಟರ್ಜೆಂಟ್ ಪೌಡರ್ ಇದೆ, ಆಲ ಇದೆ, ರಿವೈವ್ ಇದೆ, ಕಂಫರ್ಟ್ ಇದೆ. ಹಾಗೆ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಇದೆ, ಇನ್ನೂ ಒಣಗಾಕಿಲ್ಲ. ಹಾಗೆ ನನ್ನ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇರ್ತೀನಿ, ಅದರಲ್ಲಿ ಬರೀ 2 kgs ಇದೆ ಡಂಬಲ್ಸ್, 2 kg ಡಂಬಲ್ಸ್ ಅದು. ಇಲ್ಲೊಂದು ಕಲರ್ಫುಲ್ ಆಗಿರೋ ಒಂದು ಚೆಸ್ಟ್ ಆಫ್ ಡ್ರಾವರ್ಸ್ ಇದೆ. ಇದರಲ್ಲಿ ನಾನು ನನ್ನ ಸೀವಿಂಗಿಗೆ ಅಂದರೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡುವಂಥ ಸೀಸರ್ಸು, ಹಾಗೆ ಇದರಲ್ಲಿ ಥ್ರೆಡ್ಸ್ ಇದೆ, ನೀಡಲ್ಸ್ ಇದೆ, ಆ ಥರ ಅದಕ್ಕೆ ಸಂಬಂಧಪಟ್ಟಂಗೆ ಆರ್ಗನೈಸ್ ಮಾಡಿದ್ದೀನಿ ನಾನಿಲ್ಲಿ. ಇದು ಪೂರ್ತಿ ನನ್ನ ಮಗಂದು ಹಸ್ಬೆಂಡ್ದು ಅವ್ರದ್ದು ಸ್ನಾನಕ್ಕೆ ಹೋಗುವಾಗ ಬೇಕಾಗಂಥ ಟವಲ್ಸ್ ಆಗಲಿ ಅಂಡರ್ ಗಾರ್ಮೆಂಟ್ಸ್ ಆಗಲಿ ಇದರಲ್ಲಿರುತ್ತೆ. ಇಲ್ಲಿ ಒಂದು ಹ್ಯಾಂಗರ್ನ ಹಾಕ್ಸಿದ್ದೀನಿ, ನಾವು ಸ್ನಾನ ಮಾಡಿದ ತಕ್ಷಣ ಹಾಕೋ ಟವಲ್. ಈ ಟೀ ಶರ್ಟ್ ನಾನು ಮುಖ ಒರೆಸ್ಕೊಳ್ಳೋಕೆ ಯೂಸ್ ಮಾಡೋದ್ರಿಂದ ಈ ಟೀ ಶರ್ಟ್ ಕೂಡ ಇಲ್ಲೇ ಹ್ಯಾಂಗ್ ಮಾಡಿರ್ತೀವಿ. ಅದು ಸಡನ್ನಾಗಿ ತೊಗೊಂಡು ಹೋಗೋಕ್ಕೆ ಒಂದು ಬ್ಯಾಗ್. ಇಲ್ಲೂ ಕೂಡ ಒಂದು ಚೆಸ್ಟ್ ಆಫ್ ಡ್ರಾವರ್ ಬರುತ್ತೆ. ಈ ಚೆಸ್ಟ್ ಆಫ್ ಡ್ರಾವರ್ಸಲ್ಲಿ ಈಗ ನೀವು ಸದ್ಯಕ್ಕೆ ನೋಡೋಕೆ ಸಿಗೋದು ಬರೀ ಎಕ್ಸ್ಟ್ರಾ ಒಂದು ಸಪ್ಲೈಸ್ ಏನು ಉಳಿದಿರುತ್ತೆ ಅದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ನಾನು, ನೋಡ್ಬೋದು. ಇದು ಪೆಡಿಕ್ಯೂರ್ ಸೆಟ್ ಅಂತಲೇ ಹೇಳ್ಬೋದು. ನಮ್ಮನೇಲಿ ಸಂಡೇ ಸಂಡೇ ಎಲ್ಲರೂ ನೇಲ್ ಕಟ್ ಮಾಡ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇದು ಐಬ್ರೋ ಥ್ರೆಡ್. ಓಕೆ, ಇದು ಕೂಡ ನನ್ನ ಫ್ರೆಂಡ್ US ತಂದುಕೊಟ್ಟಿದ್ದು, ಎಲ್ಲದು ಈ ಬಾಕ್ಸಲ್ಲೇ ಇದೆ. ಓಕೆ, ನೀವು ನೋಡ್ಬೋದು ಕಂಪ್ಲೀಟ್ ಪೆಡಿಕ್ಯೂರ್ ಸೆಟ್ ಇದೆ ಇದರಲ್ಲಿ. ನೇಲ್ ಕಟ್ಟರಿಂದ ಹಿಡಿದು ನೇಲ್ ಪೈಲರ್ ಇದೆ, ನೇಲ್ ಶೇಪರ್ ಇದೆ, ಹಾಗೆ ಸಿಸರ್ಸ್ ಇದೆ, ಪ್ಲಕ್ಕರ್ ಇದೆ, ಏನು ಬೇಕು ಎಲ್ಲ ಇದೆ. ನಾವು ಪೆಡಿಕ್ಯೂರ್ಗೆ ಮೆನಿಕ್ಯೂರ್ಗೆ ಏನು ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಇದೆ. ಬಟ್ ಎಲ್ಲ ಇದಕ್ಕಿಂತ ಯೂಸ್ ಮಾಡಿದ್ರೆ ನೇಲ್ ಶೇಪರ್ ಮತ್ತು ನೇಲ್ ಕಟ್ಟರ್ ಎರಡನ್ನೇ ನಾವು ಯೂಸ್ ಮಾಡೋದು. ಓಕೆ, ಸೊ ನಿಮಗೆ ಇನ್ನೂ ಒಂದು ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟಾಗಿ 3 wardrobes ಬರುತ್ತೆ. 6 doors ಅಂದರೆ ಒಂದು ವಾರ್ಡ್ರೋಬ್ಗೆ 2 door ಟೈಪು. ಮೇಲೆ ಮೇಲೆ ಕೂಡ ಕ್ಯಾಬಿನ್ಸ್ ಇದೆ, ಬಟ್ ಅದೆಲ್ಲ ಎಂಪ್ಟಿ ಇದೆ. ಯಾಕಂದರೆ ಇದು ಹಳೆ ಗೋಡೆ ಆಗಿರೋದ್ರಿಂದ ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಆಗ್ತಾ ಇದೆ. ಖಾಲಿ ಇಟ್ಟಿದ್ದೀನಿ. ಇದು ಮೂರೂ ಕೂಡ ಫುಲ್ ಆಗಿದೆ. ನಿಮ್ಗೆ ಏನಿದೆ ಅಂತ ತೋರಿಸ್ತೀನಿ. ಆರ್ಗನೈಸ್ ಮಾಡದೇ ಇರೋದು, ಆರ್ಗನೈಸ್ ಮಾಡಿರೋದು ಎಲ್ಲದನ್ನು ತೋರಿಸ್ತೀನಿ ನಾನು ನಿಮಗೆ. ಮೇಲಿಂದ ಬರೋಣ. ಇದಿಷ್ಟು ನಾನು ಹೊರಗಡೆ ಹಾಕೊಂಡು ಹೋಗೋವಂಥ ಕುರ್ತೀಸ್, ಅಂದರೆ ಆಚೆ ಕಡೆ ಹಾಕೊಂಡು ಹೋಗೋ ಒಳ್ಳೆ ಕುರ್ತಿ ಏನಿದೆ ಅದೆಲ್ಲ ಇಲ್ಲಿದೆ. ಇದಿಷ್ಟು ಅಯನ್ ಮಾಡಬೇಕು. ಯೂಶ್ವಲಿ ನನ್ನ ಲೈಫಲ್ಲಿ ನಾನು ಬಟ್ಟೆ ಅಯನಿಗೆ ಕೊಟ್ಟಿರಲಿಲ್ಲ, ಬಟ್ ದಿಸ್ ಟೈಮ್ ಒಂದು 39 ಕುರ್ತಿ ಕೊಟ್ಟಿದ್ದೆ. ಅದಿಷ್ಟ ಆಗಿದೆ. ಇದಿಷ್ಟನ್ನ ಕಳಿಸ್ಬೇಕು, ಬಟ್ ಯಾಕೆ ನಾನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಸೊ ಎಲ್ಲದೂ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ನೀಟ್ ಅನಿಸದೇ ಇರ್ಬೋದು ನಿಮಗೆ, ಯಾಕಂದರೆ ನಾನು ಇನ್ನೂ ಪ್ರೆಸ್ ಮಾಡಿಲ್ಲ. ಹಾಗೆ ಇದು ಎಕ್ಸ್ಟ್ರಾ ಟಾಪ್ಸ್. ಇದು ನಾವು ಜೀನ್ಸ್ ಮೇಲೆ ಹಾಕ್ತೀವಲ್ಲ, ಜೀನ್ಸು ಸ್ಕರ್ಟ್ಸ್ ಮೇಲೆ ಹಾಕುವಂಥ ಶಾರ್ಟ್ ಟಾಪ್ಸು, ಕ್ರಾಪ್ ಟಾಪ್ಸ್ ಇದೆ ಇದರಲ್ಲಿ. ಹಾಗೆ ಪಲಾಜೋ ಪ್ಯಾಂಟ್ಸ್ ಇದೆ. ಇದು ನೈಟ್ ವೇರ್ಸು, ಎಲ್ಲಿಗಾದರೂ ಹೋದರೆ ಹಾಕ್ಕೊಳ್ಳೋವಂಥ ನೈಟ್ ವೇರ್ಸು. ಇದು ಕೂಡ ಶರ್ಟ್ಸು, ಜೀನ್ಸ್ ಮೇಲೆ ಹಾಕುವಂಥ ಶರ್ಟ್ಗಳಿದು. ಇದು ಹೌಸ್ ವೇರ್, ಇದು ಕೂಡ ಅಯನ್ ಆಗಬೇಕು. ಒಂದು ಲೈನ್ ಅಷ್ಟೇ ನನಗೆ ಅಯನ್ ಮಾಡೋಕ್ಕಾಗಿರೋದು. ಇದಿಷ್ಟು ಮಾಡಿದೆ ಇವತ್ತು, ಟೈಮ್ ಆಗಲಿಲ್ಲ. ಹಾಗೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನೈಟಿ ಹಾಕಲ್ಲ ಅಂತ. ಇಲ್ಲಿರೋದು ಇಷ್ಟು ನೈಟೀಸು. ಈ ನೈಟಿ ಯಾಕಿದೆ ಅಂತಂದರೆ ನೈಟ್ ಎಲ್ಲಿಂದನಾದರೂ ಟ್ರಾವೆಲ್ ಮಾಡ್ಕೊಂಡು ಬಂದಾಗ, ಟಯರ್ಡ್ ಆಗಿದ್ದಾಗ, ಮದುವೆಯಿಂದ ಬಂದಾಗ ಸಡನ್ನಾಗಿ ಚೇಂಜ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಹಾಗೆ ನೈಟ್ ನಾನು ನೈಟಿ ಹಾಕೋತೀನಿ, ಮಾರ್ನಿಂಗ್ ಚೇಂಜ್ ಮಾಡಿ ಮತ್ತೆ ನಾನು ಯೂಶ್ವಲಿ ರೆಗ್ಯುಲರ್ ವೇರ್ನ ಹಾಕ್ಕೊಡ್ತೀನಿ. ಇದಿಷ್ಟು ಹೌಸ್ ವೇರ್ ಬಟ್ಟೆಗಳು. ಹಾಗೆ ಕೆಳಗಡೆ ಬಂದರೆ ಲೆಗಿನ್ಸ್ ಇದೆ. ಇದರಲ್ಲಿ ಒಂದು ನೋಡಿ, ಅಮೆಝಾನಲ್ಲಿ ಎಲ್ಲ ಲಾರ್ಜ್ ಸೈಜ್ ಬುಕ್ ಮಾಡಿದ್ರು, ಒಂದು ಸ್ಮಾಲ್ ಸೈಜ್ ಬಂದಿದೆ. ಇದನ್ನು ಹಾಗೆ ಇಟ್ಟಿದ್ದೀನಿ. ಇದು ಬಾಸ್ಕೆಟ್, ನಿಮಗೆ ಗೊತ್ತಿರುತ್ತೆ ಇದರಲ್ಲಿ ಇಷ್ಟು ಲೆಗಿನ್ಸ್ ಇದೆ. ಈ ಬಾಸ್ಕೆಟ್ ತೋರಿಸೋದಕ್ಕಿಂತ ನಾನು ನಿಮಗೆ ಈ ಲೆಗಿನ್ಸ್ ಆರ್ಗನೈಸರ್ನ ತೋರಿಸ್ಬೇಕಾಗಿತ್ತು. ನೋಡಿ, ಇದು ಈ ಥರ ಕಾಟನ್ ಬಾಕ್ಸು. ಈ ಬಾಕ್ಸಲ್ಲಿ ತುಂಬ ನೀಟಾಗಿ ಇರುತ್ತೆ ನಾವು ಲೆಗಿನ್ಸ್ ಇಟ್ಟರೆ. ಈ ಥರ ಒಂದು ಮೂರು ಸೆಟ್ ಇದೆ ಹಿಂದ್ಗಡೆ, ನೋಡ್ಬೋದು ನೀವು. ಇಲ್ಲಿ ಒಂದಿದೆ, ಆ ಕಡೆ ಒಂದಿದೆ. ಸೊ ಈ ಥರ ಮೂರು ಲೆಗಿನ್ಸ್ ಇಡೋಕ್ಕಂತಲೇ ಮೂರು ಆರ್ಗನೈಸರ್ನ ತೊಗೊಂಡಿದ್ದೀನಿ ನಾನು.
ಬಟ್ ಸ್ಟಿಲ್ ಇನ್ನೂ ಎಕ್ಸ್ಟ್ರಾ ಉಳಿದಿದ್ದನ್ನು. ಸೊ ಗೋಲ್ಡು ಎಲ್ಲ ಕಲರ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಕಲರ್ಸ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಎರಡು ಬಾಸ್ಕೆಟ್ ಸ್ಯಾರಿ ಪೆಟಿಕೋಟ್ಸ್ ಇಡೋಕ್ಕೆ ಆರ್ಗನೈಸರ್ ಇದು. ಕೆಳಗಡೆ ಇರೋದಷ್ಟು ಎಕ್ಸ್ಟ್ರಾ ದುಪಟ್ಟಾಸು ಮತ್ತು ಎಕ್ಸ್ಟ್ರಾ ಕುರ್ತೀಸು ಅದೆಲ್ಲ ನೆನಪಿಗೆ ಇಟ್ಕೊಂಡಿರೋದು. ಯಾರಿಗೂ ಕೊಡೋಕ್ಕೂ ಅಲ್ಲ, ವೇಸ್ಟ್ ಮಾಡೋಕ್ಕೂ ಅಲ್ಲ. ಒಂದೊಂದು ನನ್ನ ಡ್ಯಾಡಿ ಯಾವ್ಯಾವ ಊರಿಗೆ ಹೋದಾಗ ತಂದು ಕೊಟ್ಟಿರೋದೆಲ್ಲ ಮೆಮೊರಿ, ನನಗೆ ತುಂಬ ಆಸೆ ಇದೆ ಈ ಪಿಂಕ್ ಕೂಡ. ಸೊ ಆ ಥರ ಮೆಮೊರಿಗಂತ ಇಟ್ಕೊಂಡಿರೋ ಕೆಲವು ಡ್ರೆಸ್ಗಳು ಇಲ್ಲಿದೆ. ಸರಿ, ನೆಕ್ಸ್ಟ್ ವಾರ್ಡ್ರೋಬ್ ಹೋಗೋಣ. ಏ ಫಸ್ಟು ಚೆನ್ನಾಗಿಲ್ಲದೆ ಇರೋದು ತೋರಿಸ್ಬೇಡ, ಇದಿಷ್ಟು ಆರ್ಗನೈಸ್ ಆಗದೇ ಇರೋದು. ಅದೆಲ್ಲ ಏನು ಗೊತ್ತಾ, ಯಾರಾದರೂ ಬಂದರೆ ಕೊಡಲಿಕ್ಕೆ ಅಂತೇಳಿ ಪ್ಯಾಂಟು ಶರ್ಟ್ ಪೀಸ್ಗಳಿರುತ್ತೆ, ಸ್ಯಾರಿ ಇದೆ, ಸ್ಯಾರಿ ಕವರ್ಸ್ ಇದೆ, ಹಾಗೆ ಶಾಲ್ಸ್ ಇದೆ, ಒಂದು ಎಕ್ಸ್ಟ್ರಾ ಕರ್ಟನ್ ಇದೆ. ಇದಿಷ್ಟು ನನ್ನ ಮಗ ಯಾರಿಗಾದರೂ ಕೊಡಿ ಅಂತ ಕೊಟ್ಟರೋ ಬಟ್ಟೆ. ಸೊ ಇದಿಷ್ಟನ್ನ ಆರ್ಗನೈಸ್ ಮಾಡೋಕ್ಕೆ ಅವನು ಬಂದಾಗೆ ಮಾಡಬೇಕು. ಹಾಗಾಗಿ ಒಂದು ಕ್ಯಾಬಿನ್ನ ಹಾಗೆ ಬಿಟ್ಟಿದ್ದೀನಿ. ಸೊ ಇನ್ನು ಬಾಕಿ ಎಲ್ಲ ಆರ್ಗನೈಸ್ ಆಗಿದೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಅಷ್ಟೂ ಕಾಟನ್ ಸ್ಯಾರೀಸ್, ನನ್ನ ಕಾಟನ್ ಸ್ಯಾರೀಸ್ ಎಲ್ಲ. ಅದನ್ನು ಇದನ್ನು ಆಲ್ಮೋಸ್ಟ್ ನಾನು ಉಟ್ಕೊಳ್ಳುವಾಗ ಅಯರ್ನ್ ಮಾಡ್ಕೋತೀನಿ. ಹೇಗೆ ಅಂದರೆ ಎಲ್ಲ ಪ್ಲೀಸ್ ನರಿಗೆ ಎಲ್ಲ ಹಾಕ್ಬಿಟ್ಟು ಅಯರ್ನ್ ಮಾಡ್ಕೊಳ್ಳೋ ಅಭ್ಯಾಸ. ಹಾಗಾಗಿ ಸ್ಯಾರೀಸ್ ಮಾತ್ರ ನೀಟಾಗೇ ಇರುತ್ತೆ, ನೋಡ್ಬೋದು ನೀವು. ಕಲರ್ಸ್ ಮೇಲೆ ಸ್ಯಾರಿ ತೊಗೊಳ್ಳಲ್ಲ ನಾನು, ನನಗೆ ಹೇಗೆ ಇಷ್ಟ ಹಾಕಿ ತೊಗೊಂಬಿಡ್ತೀನಿ. ಇದಿಷ್ಟು ಸ್ಯಾರೀಸ್ನ ಹ್ಯಾಂಗರ್ಗೆ ಹಾಕಿದ್ದೀನಿ. ಇನ್ನು ಕೆಳಗಡೆ ಹೋದರೆ ಇದು ಡೈನಿಂಗ್ ಟೇಬಲ್ ಮ್ಯಾಟ್ಸ್, ಇದಿಷ್ಟು ಡೈನಿಂಗ್ ಟೇಬಲ್ ಮ್ಯಾಟ್ಸು, ಇದು ಡೈನಿಂಗ್ ಟೇಬಲ್ ಮ್ಯಾಟ್ಸು. ಕುಷನ್ ಕವರ್ಸು ಅಂದರೆ ಸೋಫಾಗೆ ಹಾಕ್ತೀವಲ್ಲ ದಿವಾನಿಗೆ ಹಾಕೋಂಥ ಕುಷನ್ ಕವರ್ಸ್ ಇಲ್ಲಿದೆ. ಪಕ್ಕಕ್ಕೆ ಬಂದರೆ ಇದು ಪಿಲ್ಲೋ ಕವರ್ಸು, ಇದಿಷ್ಟು ನಾವು ಬೆಡ್ಡಿಗೆ ಹಾಕುವಂಥ ಪಿಲ್ಲೋ ಕವರ್ ಸೆಟ್ಸು, ಎರಡೆರಡೆರಡು ಇದೆ. ಎಲ್ಲಾದರೂ ಆ ಒಂದು ಬ್ಲ್ಯಾಂಕೆಟ್ಗೆ ಮ್ಯಾಚ್ ಆಗೋ ರೀತಿ ಎರಡೆರಡೆರಡು ಪಿಲ್ಲೋ ಕವರ್ಸ್ ಇದೆ. ಇನ್ನು ಕೆಳಗಡೆ ಬಂದರೆ ಸೋಫಾ ಮೇಲೆ ಹಾಕುವಂಥ ಬಟ್ಟೆ, ಕ್ವಿಲ್ಟ್ ಇದೆ, ಎರಡು ಮೂರು ಕ್ವಿಲ್ಟ್ ಇದೆ. ಹಾಗಾಗಿ ಜಾಸ್ತಿ ಅನಿಸ್ತಾ ಇದೆ ಅದೇನು. ಸಿಂಗಲ್ ಬೆಡ್ಶೀಟ್ಸ್ ಇದೆ, ಮ್ಯಾಟ್ಸ್ ಇದೆ. ಈ ಒಂದು ಪೂರ್ತಿ ಅದೇ ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ಸೇ ಬರುತ್ತೆ. ಪಕ್ಕಕ್ಕೆ ಹೋಗೋಣ. ಇಲ್ಲಿಗೆ ಬಂದರೆ ಇದು ಪೂರ್ತಿ ಬ್ಲೌಸ್ಗಳಿದೆ. ಆ ಇಲ್ಲಿ ಹಿಂದ್ಗಡೆ ಒಂದು ಡೋರ್ ಕಾಣಿಸ್ತದೆ, ಅದರಲ್ಲಿ ಪೂರ್ತಿ ಗಿಫ್ಟ್ ಐಟಮ್ಸ್. ಯಾರಾದರೂ ಬಂದರೆ ಸಡನ್ನಾಗಿ ಕೊಡೋ ಗಿಫ್ಟ್ ಕೊಡಲಿಕ್ಕೆ ಅಂತ ಇಟ್ಟಿರ್ತೀನಲ್ವ ಪರ್ಸು, ಅದೆಲ್ಲ ಅದೆಲ್ಲ ಅಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಎರಡು ಒಂದು ಎರಡು ಸಾರಿದು ಒಂದು ಬ್ಲೌಸ್ದು. ಹಾಗೆ ಇಲ್ಲಿ ಎರಡು ರೇಷ್ಮೆ ಸೀರೆ ಬ್ಲೌಸ್ಗಳನ್ನ ಇಡೋಕ್ಕೆ ಒಂದು ಬ್ಲೌಸ್ ಆರ್ಗನೈಸರ್ ಅದು. ಈ ಬ್ಯಾಗ್ಸು ನಾನು ಶ್ರುತಿ ಹತ್ರ ತೊಗೊಂಡಿದ್ದು, ಇದೊಂದು ಕಲರು ಇದೊಂದು ಕಲರು ಶ್ರುತಿ ಹತ್ರ ತೊಗೊಂಡಿದ್ದು. ಕಾಸ್ಟ್ ಮರ್ತೋಗಿದೆ, ತುಂಬ ಗಟ್ಟಿ ಇದೆ, ತುಂಬ ಚೆನ್ನಾಗಿ ಆ ಮೇಲ್ಗಡೆ ಇದು ಇರೋದ್ರಿಂದ ನಾವು ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ನ್ಯಾಪ್ಕಿನ್ಸ್ ಎಲ್ಲ ಇಲ್ಲಿದೆ, ಕಿಚನ್ ಟಾವೆಲ್ಸು ಹಾಗೆ ನ್ಯಾಪ್ಕಿನ್ಸು ಈ ಬಾಸ್ಕೆಟಲ್ಲಿ ಬರುತ್ತೆ. ಇಲ್ಲಿ ಪಂಚೆಗಳು, ಅದಿಷ್ಟು ವೈಟ್ ಪಂಚೆನೆ ಉಡೋದ್ರಿಂದ ಕಂಪ್ಲೀಟ್ಲಿ ವೈಟು. ಇಲ್ಲಿ ಟಾವೆಲ್ಸ್ ಇದೆ, ಸ್ನಾನಕ್ಕೆ ಯೂಸ್ ಮಾಡೋಂಥ ಟವೆಲ್ಸ್ ಅಷ್ಟೂ. ಇದಿಷ್ಟು ಟವೆಲ್ಸೆ, ಇಷ್ಟೊಂದು ಅಂತ ಅನಿಸ್ಬೋದು ನಿಮಗೆ. ಎಲ್ಲಾದರೂ ಟ್ರಾವೆಲ್ ಮಾಡೋಕ್ಕೆ ಸಪ್ರೇಟು, ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಸಪ್ರೇಟ್ ಅಂತ ಇಟ್ಕೊಳ್ಳೋದ್ರಿಂದ ಇಷ್ಟಿದೆ. ಇದಿಷ್ಟು ಬ್ಲೌಸು ನಾನು ಕಲಾವತಿಯವರಿಂದ ತರಿಸಿರೋಂಥ ಬ್ಲೌಸ್ಗಳು. ಇಷ್ಟು ಫಿಟ್ಟಿಂಗ್ ಮಾಡಬೇಕು, ಹಾಕ್ಕೊಂಡು ನೋಡಿ ಸೆಟ್ ಆಗುತ್ತಾ ಇಲ್ಲ ನೋಡಿಬಿಟ್ಟು ಫಿಟ್ಟಿಂಗ್ ಮಾಡಬೇಕು. ಹಾಗಾಗಿ ಅಲ್ಲಿದೆ. ಇನ್ನು ಬಾಕಿ ಇದು ಎಕ್ಸ್ಟ್ರಾ ಸ್ಯಾರೀಸು. ಕೆಳಗಡೆ ಕೂಡ ಮೂರು ಸ್ಯಾರಿ ಬ್ಯಾಗಿದೆ, ಇಲ್ಲೂ ಸ್ಯಾರಿ ಬ್ಯಾಗಿದೆ. ಇದೆಲ್ಲ ಫ್ಯಾನ್ಸಿ ಸ್ಯಾರಿ, ಸಿಂಥೆಟಿಕ್ ಸ್ಯಾರೀಸ್, ಕ್ರೇಪ್ ಸ್ಯಾರೀಸ್ ಇದೆ. ಹಾಗೆ ಈ ಸ್ಟೀಲ್ ಅಲ್ಮರನ ನಾನು ಹೊಸದಾಗಿ ತೊಗೊಂಡಿದ್ದು, ನೋಡ್ಬೋದು ಇಲ್ಲಿ ಕಿಟಕಿ ಇತ್ತು, ಅದು ಬ್ಲಾಕ್ ಆಗಿಬಿಟ್ಟಿದೆ ಇವಾಗ. ಮೇಲೆರಡು ಟ್ರಾಲೀಸ್ ಇದೆ, ಚಿಕ್ಕ ಟ್ರಾಲೀಸ್. ಆ ಟ್ರಾಲಿಗಳಲ್ಲಿ ಬ್ಯಾಗ್ಸ್ ಇದೆ, ನಾವು ಎಲ್ಲಿಗಾದ್ರೂ ತೊಗೊಳೋ ಚಿಕ್ಕ ಚಿಕ್ಕ ಬ್ಯಾಗ್ಗಳು, ನಂದು ಪರ್ಸ್ಗಳು, ಕ್ಲಚಸ್ಸು ಕಂಪ್ಲೀಟ್ಲಿ ಅದರಲ್ಲಿ ಹೋಗುತ್ತೆ. ಹಾಗೆ ಇಲ್ಲೂ ಕೂಡ ನಾನು ತೋರಿಸ್ಲಿಲ್ಲ, ಮೇಲೆ ವಾಷಿಂಗ್ ಮೆಷಿನ್ ಮೇಲೆ ಮೂರು ಬಾಸ್ಕೆಟ್, ಒಂದು ಕಾಟನ್ ದುಪಟ್ಟ, ಒಂದು ಸಿಂಥೆಟಿಕ್ ದುಪಟ್ಟ, ಒಂದು ಸ್ಟೋಲ್ಸ್ ಆ್ಯಂಡ್ ಶಾಲ್ಸ್ ಇದೆ. ಪಕ್ಕದಲ್ಲಿರೋ ಬ್ಯಾಗಲ್ಲಿ ಪರ್ಸ್ಗಳಿದೆ. ಇದರಲ್ಲಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಸೊ ಇದರಲ್ಲಿರೋ ಎಲ್ಲ ಬಟ್ಟೆನ ಅಯರ್ನ್ ಮಾಡೋಕ್ಕಾಯಿತು, ಬಾಕಿ ಏನೂ ಮಾಡೋಕ್ಕಾಗಿಲ್ಲ. ಸೊ ಮಾಡೋಕ್ಕಾಗದೇ ಇರೋದನ್ನು ಹಾನೆಸ್ಟಾಗಿ ತೋರಿಸಿದ್ದೀನಿ, ಮಾಡಿರೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಕೆಳಗಿಂದ ಬರೋಣ. ಇದು ರೇಷ್ಮೆ ಸೀರೆ, ಒಂದು ಎರಡು ಮೂರು ರೇಷ್ಮೆ ಸೀರೆ. ಇನ್ನು ಬಾಕಿ ಎಕ್ಸ್ಟ್ರಾ ರೇಷ್ಮೆ ಸೀರೆಗಳು ಇಲ್ಲಿದೆ, ಅದು ಕೂಡ ಒಂದು ಒಳ್ಳೆ ಬ್ಯಾಗ್ ತೊಗೋಬೇಕು ನಾನು. ಇದಿಷ್ಟು ನನಗೆ ಗಿಫ್ಟ್ ಬಂದಿರೋಂಥ ಸಾರೀಸ್. ಇದಿಷ್ಟು
ಎಲ್ಲಿಗಾದರೂ ಹೋದರೆ ಕೊಡ್ತಾರಲ್ಲ, ಇಷ್ಟ ಆದರೂ ಆಗದೇ ಇದ್ದರೂ ಕೆಲವೊಂದು ಉಡ್ತೀನಿ ಕೆಲವೊಂದು ಉಡಲ್ಲ, ಹಾಗಾಗಿ ಹಂಗೆ ಇಟ್ಬಿಟ್ಟಿರ್ತೀನಿ. ಇಲ್ಲಿ ನನ್ನ ಸ್ವೆಟ್ಶರ್ಟ್ಸು, ಜಾಕೆಟ್ಸು, ಸ್ಟ್ರಗ್ಸ್ ಎಲ್ಲ ಇಲ್ಲಿದೆ. ಮೇಲೆ ಹೋದರೆ ಇದು ವಿಂಟರ್ ಕ್ಯಾಪ್ಸು, ನನ್ನ ಮಗ ನನಗಂತ ತಂದುಕೊಟ್ಟಿರೋ ಕ್ಯಾಪ್ಸ್ ಇದೆ. ಇನ್ನು ಸ್ಲಿಪ್ಸ್ ಇದೆ, ಹಾಗೆ ಪಕ್ಕದಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಎರಡು ಬ್ಯಾಗು. ಹಾಗೆ ನಿಮಗೆಲ್ಲ ಮೊನ್ನೆ ಗೊತ್ತು, ನಾನು ಬ್ಯಾಂಗ್ಳೂರಿಗೆ ಹೋದಾಗ ಈ ಬಾಕ್ಸ್ಗಳೆಲ್ಲ ತೊಗೊಂಬಂದಲ್ಲ, ಇದು ಬೆಳ್ಳಿದು, ಎಲ್ಲ ಕಿವಿದು ಕಂಪ್ಲೀಟ್ಲಿ ಬೆಳ್ಳಿದ್ದು, ಇಷ್ಟು ಸಿಲ್ವರ್ದು. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಬ್ಯಾಂಗಲ್ ಬಾಕ್ಸ್, ಇದು ಇದು ಮೆಟಲ್ ಬ್ಯಾಂಗಲ್ಸ್ ಇದೆ, ಕಂಪ್ಲೀಟ್ಲಿ ಮ್ಯಾಚಿಂಗ್ ಮೆಟಲ್ ಬ್ಯಾಂಗಲ್ಸ್ ಇದೆ. ಇದು ಎರಡು ಆರ್ಗನೈಸರ್ಸಲ್ಲಿ ನಾವು ಮೊನ್ನೆ ಮಾಡಿಸಿದ್ನಲ್ಲ ಆ ಸರಗಳು ಅದೆಲ್ಲ ಈ ಆರ್ಗನೈಸರ್ಸಲ್ಲಿ ಇರುತ್ತೆ. ಹಾಗೆ ಮೇಲ್ ಬಂದರೆ ಇದಿಷ್ಟು ನಾನು ಆಚೆ ಕಡೆ ಹಾಕ್ಕೊಳ್ಳೋಂಥ ಕುರ್ತೀಸ್, ಇದು ಹೊರಗಡೆ ಹೋದಾಗ ಹಾಕ್ಕೊಳ್ಳೋಂಥ ಮಾಸ್ಕ್ ಕೂಡ ಅಯನ್ ಆಗಿ ರೆಡಿ ಇದೆ. ಇದಿಷ್ಟು ಅನಾರ್ಕಲಿ ಕುರ್ತೀಸು, ಹಾಗೆ ರೆಗ್ಯುಲರ್ ವೇರ್ ಕುರ್ತೀಸು. ರೆಗ್ಯುಲರ್ನೇ ಮನೇಲಿ ಹಾಕ್ಕೊಳ್ಳೋದಲ್ಲ, ಎಲ್ಲಾದರೂ ಹೋದರೆ ಹಾಕ್ಕೊಳ್ಳೋಂಥ ಕುರ್ತೀಸ್ ಎಲ್ಲ ಇಲ್ಲಿ ಇದೆ, ಎಲ್ಲ ಅಯನ್ ಆಗಿ ಬಂತು. ಹಾಗೆ ಇದಿಷ್ಟು ಜೀನ್ಸ್ ಟಾಪ್ಸು. ಜೀನ್ಸ್ ಟಾಪ್ಸ್ ಅಂದರೆ ಮಾಮೂಲು ಟಾಪ್ಸೇ, ಕಾಟನ್ ಟಾಪ್ಸೇ. ಜೀನ್ಸ್ ಪ್ಯಾಂಟ್ ಅಥವಾ ಟ್ರೌಸರ್ಸ್ ಮೇಲೆ ಅಥವಾ ಸ್ಕರ್ಟ್ಸ್ ಮೇಲೆ ನಾನು ಹಾಕ್ತಾ ಇರ್ತೀನಲ್ಲ, ಅದು ಆ ಬಟ್ಟೆಗಳು. ಇದಿಷ್ಟು ಜೀನ್ಸು. ಲಕ್ಕಿಲಿ ನಾನು ಸೈಜಲ್ಲಿ ವೇರಿಯೇಷನ್ ಆಗಿಲ್ಲದೆ ಇರೋದ್ರಿಂದ ಎಷ್ಟು ವರ್ಷ ಆದರೂ ಬಟ್ಟೆಗಳು ನನ್ನ ಹತ್ರ ಹಾಗೆ ಇರುತ್ತೆ. ಹಾಗೆ ಇದಿಷ್ಟು ಪೂರ್ತಿ ಸ್ಕರ್ಟ್ಸು. ಹಾಗೆ ಇದು ಹಿತ್ತಲ ಕಡೆ ಡೋರು, ಪಕ್ಕಕ್ಕೆ ಬಂದರೆ ಅಯನ್ ಬೋರ್ಡ್ ಇದೆ. ಇದು ಬಾತ್ಲಾ ಕಂಪ್ನಿ ಅಯನ್ ಬೋರ್ಡ್, ತುಂಬ ಚೆನ್ನಾಗಿದೆ, ತುಂಬ ನನಗೆ ಇಷ್ಟ, ಯಾಕಂದರೆ ಅಷ್ಟು ಗಟ್ಟಿ ಇದೆ, ಅಷ್ಟು ಚೆನ್ನಾಗಿ ನಾನು ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಬಾಬನ್ ಫೋಟೋ ಕೂಡ ಇದೆ. ಒಂದು ಕಾಟ್ ಬಿಟ್ಟರೆ ಈ ರೂಮ್ನ ಕಂಪ್ಲೀಟ್ ಟೂರ್ ಮುಗೀತು.